2020 ಜನವರಿಯಿಂದ 2021 ಡಿಸೆಂಬರ್ ಭಾರತ ದೇಶದಲ್ಲಿ ಹೇಯ್ ಆಫ್ ಮಾಡ್ಕೊಂತ ಹೇಳಿಲ್ವಾ? ಭಾರತ ದೇಶದಲ್ಲಿ ಸುಮಾರು 47 ಲಕ್ಷ ಜನರು COVID-19 ಕಾಯಿಲೆಗೆ ಬಲಿಯಾಗಿದ್ದಾರೆ, ತುತ್ತಾಗಿದ್ದಾರೆ, ಸತ್ತಿದ್ದಾರೆ ಅಂತೇಳಿ ಇದು ಯಾವುದೋ ಪೊಲಿಟಿಕಲ್ ಪಾರ್ಟಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಲ್ಲ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಇವ್ರೇನ್ ಹೇಳ್ತಾರೆ, ಇಲ್ಲ ಇಲ್ಲ ಸತ್ತಿರೋರು ಬರೀ 5,20,000 ಅಷ್ಟೇ ಸತ್ತಿರೋರು. ಅವರು WHO ಅವ್ರಿಗೆ ಮಾಹಿತಿ ಇಲ್ಲ ಅಂತ ಹೇಳಿ ಡಿನೇ ಮಾಡಿದ್ದಾರೆ. ಯಾರೋ ಒಬ್ಬ ಆಫೀಸರ್ ಕೈಯಲ್ಲಿ ಡಿನೇ ಮಾಡಿದ್ದಾರೆ. WHO ಹೇಳೋದು ಸುಳ್ಳೆ ಆಗ್ತದೆ. ನಾನು ಅಸೆಂಬ್ಲಿನಲ್ಲೇ ಹೇಳಿದ್ದೆ, ಸುಮಾರು 5 ಲಕ್ಷ ಜನ ಕರ್ನಾಟಕದಲ್ಲಿ ಸತ್ತಿದ್ದಾರೆ. ದೇಶದಲ್ಲಿ ಸುಮಾರು 50 ಲಕ್ಷ ಜನ ಸತ್ತಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸತ್ತಿರೋ ಸಂಖ್ಯೆನ ಸುಳ್ಳು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾ ಇದ್ದಾರೆ, ಹೆಲ್ತ್ ಮಿನಿಸ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಸುಳ್ಳು ಹೇಳ್ತಾ ಇದ್ದಾರೆ, ಅಲ್ಲಿನ ಹೆಲ್ತ್ ಡಿಪಾರ್ಟ್ಮೆಂಟ್ ಸುಳ್ಳು ಹೇಳ್ತಾ ಇದೆ ಅಂತೇಳಿ ಹೇಳಿದ್ದೆ. ಅವರು ಅದಕ್ಕೆ ಇಲ್ಲ ಇಲ್ಲ, ನಾನು ಚಾಮರಾಜನಗರದ ವಿಚಾರ ಕೋರ್ಟ್ ಮಾಡಿ ಹೇಳಿದ್ದೆ, ಯಾಕೆಂದ್ರೆ 3 ಜನ ಸತ್ತಿರೋದು ಅಂತ ಹೆಲ್ತ್ ಮಿನಿಸ್ಟರ್ ಹೇಳಿದ್ರು. ಅದು ಆಕ್ಚುಲಿ 39 ಜನ ಸತ್ತಿದ್ರು ನಿಜವಾಗಿ. ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಹೋಗಿ ಚಾಮರಾಜನಗರದ ಅಧಿಕಾರಿಗಳ ಜೊತೆ ಭೇಟಿ ಮಾಡಿದಾಗ ಸತ್ಯ ಹೇಳಿದ್ರು. ಅನೇಕ ಜನರಿಗೆ, ಅನೇಕ ಜನರು ಪಾಪ ಸತ್ತೋಗಿರೋರು ಇವರು ಲೆಕ್ಕನೇ ಮಾಡಿಲ್ಲ. ಬಹಳ ಜನ ಕೊರೋನಾ ಬಂದು ನಮ್ಮೂರು ಪಕ್ಕೂರುಗಳಲ್ಲೇ ಸತ್ತೋಗಿ ನಮ್ಮೂರಿನಲ್ಲಿ ಸತ್ತೋಗಿದ್ದಾರೆ. ಇವೆಲ್ಲ ಲೆಕ್ಕ ಎಲ್ಲಿದೆ ಅವರತ್ರ? ಸುಳ್ಳು ಹೇಳ್ತಾ ಇದ್ದಾರೆ. ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾರೆ ಅಂತಂದ್ರೆ ಏನಂತ ಹೇಳಬೇಕು? ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಒಂದು, ಈ ಕೊರೋನಾ ರೋಗದಲ್ಲಿ ಸತ್ತಿರ್ತಕ್ಕಂಥ ನಿಜವಾಗಿ ಸತ್ತಿರೋರು ಎಷ್ಟು ಜನ ಸತ್ತಿದ್ದಾರೆ, ಅದು ಡೆತ್ ಆಡಿಟ್ ಆಗುತ್ತೆ. ಡೆತ್ ಆಡಿಟ್ ಆಗುತ್ತೆ ದೇಶದಲ್ಲೇ, ಡೆತ್ ಆಡಿಟ್ ಆಗುತ್ತೆ. ಮತ್ತೆ ಸತ್ತವರ ಕುಟುಂಬದವರಿಗೆ ಅವರ ಲೀಗಲ್ ಏರ್ಸ್ ಯಾರಿದ್ದಾರೆ ಅವ್ರಿಗೆ 4 ಲಕ್ಷ ರೂಪಾಯಿ ಒಬ್ಬ ಸತ್ತೋದವರಿಗೆ ಪರಿಹಾರ ಕೊಡಬೇಕು. ಇದು ಮೊದಲನೇ ಡಿಮ್ಯಾಂಡ್. ಎರಡನೇ ಡಿಮ್ಯಾಂಡು ಪ್ರಧಾನಮಂತ್ರಿ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಹೆಲ್ತ್ ಮಿನಿಸ್ಟರ್, ಹೋಮ್ ಚೀಫ್ ಮಿನಿಸ್ಟರ್ಗಳು ಜನಗಳಿಗೆ ಸುಳ್ಳು ಹೇಳಿ ತಪ್ಪು ಮಾಹಿತಿ ಕೊಡ್ತಾರೆ. ಅವರಿಂದ ಈ ದೇಶದ ಜನರ ಕ್ಷಮೆ ಕೇಳಿದ್ರು. ಪ್ರಧಾನಮಂತ್ರಿಗೆ ಸುಳ್ಳು ಹೇಳ್ತಾರೆ ಅಂತ, ಯಾರು ಸತ್ಯ ಹೇಳ್ತಾರೆ ಅಂತೇಳಿ ತಪ್ಪು ಕೇಳೋದು. ಸರ್ಕಾರ ಇರೋದು ಸತ್ಯ ಹೇಳೋದಕ್ಕೋಸ್ಕರ. ಅಂಕಿಅಂಶಗಳು ಸತ್ಯಕ್ಕೆ, ಸತ್ಯದಿಂದ ಕೂಡಿರಬೇಕು. ಅದು WHO ವರ್ಲ್ಡ್
ಹೆಲ್ತ್ ಆರ್ಗನೈಸೇಷನ್ ಹೇಳದ್ ಇವರು ಡಿನೇ ಮಾಡ್ತಾರೆ ಅಂತಂದ್ರೆ ದೇ ಆರ್ ಸಪ್ರೆಸಿಂಗ್ ದಿ ಟ್ರೂತ್. ಸತ್ತವ್ರ ಸಂಖ್ಯೆನ ಉಚ್ಚಾಕಂತ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಇದ ಕೂಡ್ಲೇ ಸರ್ಕಾರ ಯಾರ್ಯಾರು ಸತ್ತಿದ್ದಾರೆ ಅವ್ರ ಕುಟುಂಬದವರಿಗೆ ಅವರ ವಾರಸ್ದಾರರಿಗೆ 4 ಲಕ್ಷ ರೂಪಾಯಿ ಈಚ್ ಪರಿಹಾರ ಕೊಡಬೇಕು ಅಂತ ಹೇಳಿ ಅಭಿಪ್ರಾಯ ಮಾಡ್ತಾರೆ.